ಮಳೆ ಆಶ್ರಿತ ಬೇಸಾಯದಲ್ಲಿ ಬೆಳೆ ಯಶಸ್ವಿಯಾಗಲು ಮಳೆಯ ಪ್ರಮಾಣ ಸಮಯ ಬೆಳೆಯ ವಿವಿಧ ಹಂತಗಳಲ್ಲಿ ಮಣ್ಣಿನ ತೇವಾಂಶ ಇವು ಪ್ರಮುಖ ಪಾತ್ರ ವಹಿಸುತ್ತವೆ ಬಿತ್ತನೆಯ ನಂತರ ಬೆಳೆಗೆ ಮಳೆಯು ಪೂರಕವಾಗಿ ಲಭ್ಯವಾಗಬೇಕು ಇಲ್ಲದಿದ್ದಲ್ಲಿ ಬೆಳೆಯು ಯಶಸ್ವಿಯಾಗುವುದಿಲ್ಲ ಮತ್ತು ಆರ್ಥಿಕವಾಗಿ ಲಾಭದಾಯಕವಾಗುವುದಿಲ್ಲ ಬಿತ್ತನೆಯ ನಂತರ ಮಳೆಯ ಪ್ರಮಾಣ ಬೆಳೆಯ ವಿವಿಧ ಹಂತಗಳಲ್ಲಿ ಸರಿಯಾಗಿ ಆಗದಿದ್ದಲ್ಲಿ ಬೆಳೆಯು ಈ ರೀತಿ ಕುಂಠಿತವಾಗುತ್ತದೆ ಕೆಲವೊಮ್ಮೆ ಬೆಳೆಯು ಸಂಪೂರ್ಣವಾಗಿ ನಾಶವಾಗುತ್ತದೆ ಮತ್ತು ಮೇವು ಕೂಡ ಉತ್ಪಾದನೆಯಾಗುವುದು ಕಷ್ಟ ಇದರಿಂದ ರೈತರಿಗೆ ವೆಚ್ಚವಾಗುವುದಲ್ಲದೆ ಬೆಳೆಯಿಂದ ಯಾವುದೇ ಲಾಭ ಆಗದೆ ನಷ್ಟವಾಗುತ್ತದೆ ಇತ್ತೀಚಿನ ವರ್ಷಗಳಲ್ಲಿ ಹವಾಮಾನ ವೈಪರೀತ್ಯ ಪರಿಣಾಮವಾಗಿ ಮಳೆಯು ಬೆಳೆಗೆ ಪೂರಕವಾಗಿರದೆ ರೈತ ಸಮುದಾಯಕ್ಕೆ ಮಳೆಯಾಶ್ರಿತ ಬೇಸಾಯ ಒಂದು ದೊಡ್ಡ ಸವಾಲಾಗಿದೆ ರೈತ ಬಾಂಧವರೇ ಇದು ತಂತ್ರಜ್ಞಾನದ ಯುಗ ಬೇಸಾಯದಲ್ಲಿ ಅದರಲ್ಲೂ ಮಳೆಯಾಶ್ರಿತ ಬೇಸಾಯದಲ್ಲಿ ಇದನ್ನು ಸದುಪಯೋಗ ಮಾಡಿಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ ಇಲ್ಲಿ ನೋಡಿ ಅಂತರ್ಜಾಲದಲ್ಲಿ ನಮ್ಮ ಪ್ರದೇಶದ ಹವಾಮಾನ ವರದಿಯನ್ನು ನಾವು ತಿಳ್ಕೊಳ್ಬೋದು ಮಳೆ ಯಾವಾಗತ್ತೆ ಎಷ್ಟಾಗುತ್ತೆ ಮೋಡ ಕವಿದ ವಾತಾವರಣ ಯಾವಾಗ ಬಿಸಿಲು ಉಷ್ಣಾಂಶ ಇವೆಲ್ಲವನ್ನು ಮುಂಚಿತವಾಗಿ ನಾವು ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ ನೋಡಿ ಇದು ರಾಯಭಾಗದ ಇಂದಿನ ಹವಾಮಾನ ವರದಿ ಹೀಗೆ ಮುಂದಿನ ಒಂದೂವರೆ ತಿಂಗಳು ಹವಾಮಾನ ಪರಿಸ್ಥಿತಿಯನ್ನು ನಾವು ಬೇಕಾದರೆ ನೋಡ್ಬೋದು ಇದು ಏಪ್ರಿಲ್ ತಿಂಗಳ ಹವಾಮಾನ ವರದಿ ಇವತ್ತು 24ನೇ ತಾರೀಕು ಈ ತಿಂಗಳು ಪೂರ್ತಿ ಮಳೆ ಇಲ್ಲದೇ ಕೇವಲ ಬಿಸಿಲಿನ ವಾತಾವರಣ ಇದೆ ಅನ್ನೋದನ್ನು ತೋರಿಸುತ್ತೆ ಮುಂದಿನ ಮೇ ತಿಂಗಳಲ್ಲಿ ಇಲ್ಲಿ ಕಾಣ್ತಾ ಇದೆ ನೋಡಿ ಮುಂದಿನ ಮೇ ತಿಂಗಳಲ್ಲಿ 8ನೇ ತಾರೀಕು ಗುಡುಗು ಇರತಕ್ಕಂಥ ಮೋಡ ಕವಿದ ವಾತಾವರಣ ಕಾಣುತ್ತೆ ಹಾಗೆ ತಿಂಗಳ 3ನೇ ವಾರ ಮತ್ತು 4ನೇ ವಾರಗಳಲ್ಲಿ ನೋಡಿ 21, 22, 23 4ನೇ ವಾರಗಳಲ್ಲಿ ಮೋಡದ ವಾತಾವರಣ ಬಿಟ್ಟರೆ ವಿಶೇಷವಾದ ಮಳೆ ಮುನ್ಸೂಚನೆ ಇಲ್ಲ ಹಾಗೆ ಮುಂದೆ ನಾವು ಜೂನ್ಗೆ ಜೂನ್ ತಿಂಗಳಲ್ಲಿ ನೋಡಿದರೆ 5 ಮತ್ತು 6ನೇ ತಾರೀಕಿನಲ್ಲಿ ಗುಡುಗು ಸಹಿತ ಮಳೆಯ ಮುನ್ಸೂಚನೆ ಅಂತ ತಿಳ್ಕೊಳ್ಬೋದು ಅಂದರೆ ಏಪ್ರಿಲ್ ಕೊನೆಯ ವಾರ ಮಳೆಯಾದ ನಂತರ ಇನ್ನು ಜೂನ್ ಮೊದಲ ವಾರದವರೆಗೆ ನಮ್ಮ ಪ್ರದೇಶದಲ್ಲಿ ಅಥವಾ ರಾಯಭಾಗ ಪ್ರದೇಶದಲ್ಲಿ ಮಳೆಯ ಮುನ್ಸೂಚನೆಗಳು ಇಲ್ಲ ನಮಗೆಲ್ಲ ಗೊತ್ತಿದೆ ಬಿತ್ತನೆ ಮಾಡಿ ಒಂದು ತಿಂಗಳು ಪೂರಕವಾದ ವಾತಾವರಣ ತೇವಾಂಶ ಮತ್ತು ಮಳೆ ಬಹಳ ಮುಖ್ಯ ಇದಿಲ್ಲದೇ ಇದ್ದಲ್ಲಿ ಬೆಳೆ ವಿಫಲವಾಗಿ ನಷ್ಟ ಆಗ್ತದೆ ಇವತ್ತು ಆಗ್ತಾ ಇರ್ತಕ್ಕಂಥದ್ದು ಭಾಳಷ್ಟು ಕಡೆ ರೈತರಿಗೆ ಇದೇ ಸಮಸ್ಯೆ ಆಗ್ತಾಯಿದೆ ಮಳೆ ಬಂದ ತಕ್ಷಣ ನಾವು ಬಿತ್ತನೆ ಮಾಡ್ತೀವಿ ಮತ್ತಿನ ಒಂದು ತಿಂಗಳು ಮಳೆಯೇ ಸಿಗದೆ ತೇವಾಂಶ ಸಿಗದೆ ಬೆಳೆ ಹಾಳಾಗುತ್ತೆ ಒಂದು ತಿಂಗಳು ಹೀಗೆ ಮಳೆ ಹವಾಮಾನದ ಮುನ್ಸೂಚನೆಯನ್ನು ಹಿನ್ನೆಲೆವಾಗಿಟ್ಕೊಂಡು ರೈತರು ಬಿತ್ತನೆ ಮತ್ತು ಬೆಳೆಯ ಯೋಜನೆಯನ್ನು ಮಾಡಬೇಕು ಹೀಗೆ ಮಾಡಿದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಮೊಳಕೆ ಹೊಡಿಲಿಕ್ಕೆ ಮತ್ತು ಬೆಳೆಯ ಪ್ರಾರಂಭಿಕ ಹಂತದಲ್ಲಿ ಮಳೆ ಮತ್ತು ತೇವಾಂಶದ ಕೊರತೆಯಾಗದೆ ಬೆಳೆ ಚೆನ್ನಾಗಿ ಬೆಳೆದು ಅನುಕೂಲವಾಗುತ್ತೆ ರೈತ ಬಾಂಧವರೇ ಈ ರೀತಿ ನಾವು ಅಂತರ್ಜಾಲದಲ್ಲಿ ಹವಾಮಾನ ವರದಿಯನ್ನು ಮುನ್ಸೂಚನೆಯನ್ನು ಉಪಯೋಗ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಾವು ಬಿತ್ತನೆಯನ್ನು ಮಾಡಿದರೆ ಹಾಗೇನಾಗುತ್ತೆ ಈ ಥರ ಬೆಳೆ ಚೆನ್ನಾಗಿ ಬಂದು ಮೊಳಕೆ ಹೊಡೆದು ಪ್ರಾರಂಭಿಕ ಹಂತದಲ್ಲಿ ಸಾಕಷ್ಟು ತೇವಾಂಶ ಮತ್ತು ನೀರಿನ ಲಭ್ಯ ಆಗಿ ಮಳೆ ಸರಿಯಾಗಿ ಬೇರೆ ಬೇರೆ ಹಂತಗಳಲ್ಲಿ ಮಳೆಯಿಂದ ಸಾಕಷ್ಟು ತೇವಾಂಶಗಳು ಸಿಗೋದ್ರಿಂದ ಬೆಳೆ ಇಷ್ಟು ಚೆನ್ನಾಗಿ ಬೆಳೆದು ಲಾಭ ಆಗುತ್ತೆ ಬೆಳವಣಿಗೆ ಆಗುತ್ತೆ ಅದರಿಂದ ಆ ಯೋಜನೆ ನಮಗೆ ಫಲ ಕೊಡುತ್ತೆ